ಸಿಲಿಕಾನ್ ಸಿಟಿಗೆ ಟ್ರಾಫಿಕ್ ಪರಿಹರಿಸಲಾಗದ ಸಮಸ್ಯೆಯಾಗಿಬಿಟ್ಟಿದೆ. ಈ ಬಗ್ಗೆ ಟಿವಿ ನೈನ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಅಲ್ಲೊಂದು ಜಂಕ್ಷನ್ಗೆ ಟ್ರಾಫಿಕ್ನಿಂದ ಮುಕ್ತಿ ಸಿಕ್ಕಿದೆ. ಮತ್ತೊಂದು ಕಡೆ ಮಹಾರಾಣಿ ವಿವಿ ವಿದ್ಯಾರ್ಥಿನಿಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆ ಏನಾದರೂ ಬಗೆಹರಿದಿದ್ಯಾ? ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಅವ್ರು ಸಿಕ್ಕಾಪಟ್ಟೆ ಟ್ರಾಫಿಕ್ ಸರ್. ಟಿನ್ ಫ್ಯಾಕ್ಟರಿ ಕೆಆರ್ಪುರಂ ಅನ್ನೋ ಹೆಸರು ಕೇಳಿದ್ರೆ ಸಾಕು, ವಾಹನ ಸವಾರರು ಬೆಚ್ಚಿ ಬೀಳ್ತಾರೆ. ಟ್ರಾಫಿಕ್ ಜೋನ್ ಆಗಿರುವ ಕೆಆರ್ಪುರಂ ರಸ್ತೆ ಬಗ್ಗೆ ಟಿವಿ ನೈನ್ ಏನ್ ಟ್ರಾಫಿಕ್ ಗುರು ಶೀರ್ಷಿಕೆಯಡಿ ವರದಿ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಟಿಸಿ ಪಾಳ್ಯ ಸಿಗ್ನಲ್ ಟ್ರಾಫಿಕ್ನಿಂದ ಮುಕ್ತವಾಗಿದೆ. ಪೊಲೀಸರು ಮಾಡಿದಂತ ಒಂದು ವಿಶೇಷ ಕಾರ್ಯಾಚರಣೆ ಭಾರಿ ಬದಲಾವಣೆಯನ್ನ ತಂದಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಟಿಸಿ ಪಾಳ್ಯದ ಒಂದು ಸಿಗ್ನಲ್ ನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೋಡಬಹುದು ನೀವು. ಸಾಕಷ್ಟು ಬದಲಾವಣೆಯನ್ನ ತರಲಾಗಿದೆ. ಯಾವುದೇ ರೀತಿಯಾದಂತ ವಾಹನಗಳ ನಿಲುಗಡೆ ಇರೋದಿಲ್ಲ, ಜೊತೆಗೆ ಟ್ರಾಫಿಕ್ ಇರೋದಿಲ್ಲ. ಟಿವಿ ನೈನ್ ಅಭಿಯಾನ ಕೆಆರ್ಪುರಂನ ಟ್ರಾಫಿಕ್ಗೆ ಸಿಕ್ತು ಮುಕ್ತಿ. ವರ್ಕೌಟ್ ಆಯಿತು ಟಿಸಿ ಪಾಳ್ಯ ಸಿಗ್ನಲ್ ಫ್ರೀ ಪ್ಲಾನ್. ಹೌದು, ಟಿಸಿ ಪಾಳ್ಯ ಸಿಗ್ನಲ್ ಬಳಿ ಸಿಗ್ನಲ್ ಫ್ರೀ ಮಾಡಬೇಕೆಂದು ಟಿವಿ ನೈನ್ ರಿಪೋರ್ಟ್ ಮಾಡಿತ್ತು. ಇದೀಗ 20 ದಿನದಿಂದ ಟಿಸಿ ಪಾಳ್ಯದಲ್ಲಿ ಸಿಗ್ನಲ್ ಫ್ರೀ ಮಾಡಿದ್ದಾರೆ. ಯುಟರ್ನ್ಗೆ ಬ್ರೇಕ್ ಹಾಕಿದ್ದಾರೆ, ವಾಹನಗಳನ್ನ ಮೇಡಹಳ್ಳಿಯಲ್ಲಿ ಯುಟರ್ನ್ಗೆ ಡೈವರ್ಷನ್ ನೀಡಿದ್ದಾರೆ. ಇದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗಿದೆ. ಟಿಸಿ ಪಾಳ್ಯ ಜಂಕ್ಷನ್ ಅಲ್ಲಿ ಸಿವಿಯರ್ ಕಂಜೆಷನ್ ಇರ್ತಾ ಇತ್ತು ಪೀಕ್ ಅವರ್ ಅಲ್ಲಿ, ಅಂದ್ರೆ ಕಂಜೆಷನ್ ಲೆಂತ್ 750 meters ಮೇಲೆ ಹೋಗ್ತಾ ಇತ್ತು. ಈಗ ಸಂಪೂರ್ಣವಾಗಿ ಅದು ಕಡಿಮೆ ಆಗಿ ಕೇವಲ ಒಂದು 50-60 meters ಬಂದಿದೆ. ಅಂದ್ರೆ ದೇರ್ ಇಸ್ ನೋ ಕಂಜೆಷನ್ ಅಂತ. ಅಲ್ಲಿಂದ ಒಳ್ಳೆ ಪ್ರಕ್ರಿಯೆನೂ ಬಂದಿದೆ ಜನರಿಂದ, ಒಳ್ಳೇದಾಗಿದೆ ಅಂತ. ಟಿವಿ ನೈನ್ ವರದಿ. ನಂಬರ್ ಪ್ಲೇಟ್ ಮುಚ್ಚಿ ಕಳ್ಳಾಟ ಆಡ್ತಿದ್ದವರು ಲಾಕ್. ಕಳೆದ ನವೆಂಬರ್ನಲ್ಲಿ ನಂಬರ್ ಪ್ಲೇಟ್ ಮುಚ್ಚಿಕೊಂಡು ರೂಲ್ಸ್ ಬ್ರೇಕ್ ಮಾಡ್ತಿದ್ದವರ ಬಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡಿತ್ತು. ಅದರ ಬೆನ್ನಲ್ಲೇ ಸಂಚಾರಿ ಪೊಲೀಸರು ಅಲರ್ಟ್ ಆಗಿದ್ರು. ಇದೀಗ ದೋಷಪೂರಿತ ನಂಬರ್ ಪ್ಲೇಟ್ಗಳ ಮೇಲೆ 113,000 ಕೇಸ್, 22 ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ಟಿವಿ ನೈನ್ ಇಂಪ್ಯಾಕ್ಟ್. ಮಹಾರಾಣಿಯರಿಗೆ ಸೀಮಿತವಾಯಿತು ಹಾಸ್ಟೆಲ್. ಮಹಾರಾಣಿ ವಿವಿ ಕ್ಯಾಂಪಸ್ನಲ್ಲಿದ್ದ ಹೊಸ ಹಾಸ್ಟೆಲ್ ಅನ್ನ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ನೀಡಲು ಮುಂದಾಗಿತ್ತು. ಒಬಿಸಿ ಹಾಸ್ಟೆಲ್ ಮಾಡಲು ಪ್ಲಾನ್ ಮಾಡ್ತಿತ್ತು. ಈ ಬಗ್ಗೆ ಟಿವಿ ನೈನ್ ಕಳೆದ 2 ವಾರದ ಹಿಂದೆ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಕ್ಯಾಂಪಸ್ನ ಹಾಸ್ಟೆಲ್ ಅನ್ನ ಮಹಾರಾಣಿ ವಿವಿ ವಿದ್ಯಾರ್ಥಿನಿಯರಿಗೆ ನೀಡಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಈಗಾಗಲೇ ಇದು ನಾವು ಜನರಲ್ ಆಗಿ ಆದೇಶ ಮಾಡಿದ್ದು 71 ಹಾಸ್ಟೆಲ್ ಅನ್ನ ಕೊಡುವಂಥದ್ದಕ್ಕೆ ಕೊಟ್ಟಿದ್ದೀವಿ. ಈಗ ಅವ್ರದ್ದು ನಾವು ವಾಪಸ್ ತೆಗೆದುಕೋಬೇಕು ಅಂತೇಳಿ ಈಗ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಅದನ್ನು ನಾವು ಸರ್ಕಾರದಲ್ಲಿ ಈಗ ನಾವು ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀವಿ. ನಾವು ಹಿಂಗೆ ಇಲ್ಲಿ ನಮಗೆ ಅಂತಕ್ಕಂಥ ಇದನ್ನು ಮನವಿ ಮಾಡಿದ್ದಾರೆ, ಅದನ್ನು ನಾವು ಇದು ಮಾಡ್ತೀವಿ. ಏನೇ ಹೇಳಿ, ಟಿವಿ ನೈನ್ ಸಾಲು ಸಾಲು ವರದಿಗಳು ಫಲ ಕೊಟ್ಟಿವೆ. ಈ ಮೂಲಕ ವಿದ್ಯಾರ್ಥಿಗಳು ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶಿವಪ್ರಸಾದ್ ಮತ್ತು ಕಿರಣ್ ಜೊತೆ ವಿನಯ್ ಕುಮಾರ್, ಟಿವಿ ನೈನ್, ಬೆಂಗಳೂರು.